ನೈತಿಕತೆಯೊಂದಿಗೆ ನಿಭಾಯಿಸೋಕೆ ನೋಡ್ತೀವಿ, ಅದು ಕೆಲಸ ಮಾಡಲ್ಲ. ಹೊಸ ಪೀಳಿಗೆಯವರಿಗೆ ಈ ನೈತಿಕ ಜನರು ಹಳೆ ಕಾಲದವರಂತೆ ಕಾಣ್ತಾರೆ ಅಲ್ವಾ? ಜಗತ್ತಲ್ಲಿ ವಿವೇಚನೆ ಬೇಕು, ಈ ನೀತಿಬದ್ಧ ಜನರು ಯಾವಾಗಲೂ ಸಮಸ್ಯೆನೇ. ನೋಡಿ, ನೈತಿಕತೆ ಅನ್ನೋದು ಸಮಾಜದಲ್ಲಿ ಒಂದು ಮುಖ್ಯವಾದ ಅಂಶವಾಗಿದೆ. ಯಾಕಂದರೆ ಜನರು ಮಾನವೀಯತೆಯನ್ನು ಬದಿಗೊತ್ತಿದ್ದಾರೆ. ನಿಮ್ಮ ಮಾನವೀಯತೆ ಜೀವಂತವಾಗಿದ್ದು ಸಕ್ರಿಯವಾಗಿದ್ದರೆ ಯಾವುದೇ ನೈತಿಕತೆ ಬೇಡ. ಜನರು ಮಾನವೀಯತೆಯನ್ನು ನಿದ್ದೆಗೆ ಕಳಿಸಿ ನೈತಿಕತೆಗಳ ಮೂಲಕ ಮನುಷ್ಯರ ಹಾಗೆ ವರ್ತಿಸೋಕೆ ನೋಡ್ತಿದ್ದಾರೆ, ಅದು ಕೆಲಸ ಮಾಡ್ತಿಲ್ಲ. ಯಾಕಂದರೆ ಎಲ್ಲರೂ ತಮ್ಮದೇ ನೈತಿಕತೆಗಳನ್ನು ತರ್ತಾರೆ. ನಿಮ್ಮ ನೈತಿಕತೆ ಮತ್ತು ಮತ್ತೊಬ್ಬರ ನೈತಿಕತೆ ನಡುವೆ ಯಾವಾಗಲೂ ಯುದ್ಧ ಆಗ್ತಿರತ್ತೆ. ಸರಿ ತಪ್ಪು ಯಾವುದು ಅನ್ನೋ ಚರ್ಚೆ ಶುರು ಮಾಡಿದರೆ ಜಗಳದಲ್ಲಿ ಕೊನೆಯಾಗತ್ತೆ. ಕುಟುಂಬದೊಳಗೂ ಕೂಡ ನನ್ನ ನಂಬಿ, ಹೌದಾ ಅಲ್ವಾ ಇಲ್ವಾ? ಯಾವುದು ಸರಿ ಯಾವುದು ತಪ್ಪು ಅನ್ನೋ ಚರ್ಚೆ ಶುರು ಮಾಡಿದರೆ ಅದು ಜಗತ್ತಿನಲ್ಲಾಗಲಿ, ನೆರೆಹೊರೆಯವರಲ್ಲಾಗಲಿ ಅಥವಾ ಮನೆಯೊಳಗೆ ಆಗಲಿ ಜಗಳ ಕಟ್ಟಿಟ್ಟು ಬುತ್ತಿ. ಯಾಕಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಒಮ್ಮತಕ್ಕೆ ಬರಲ್ಲ, ಅದು ಯಾವತ್ತೂ ಒಮ್ಮತಕ್ಕೆ ಬಂದಿಲ್ಲ. ಯಾಕಂದರೆ ಆ ಥರ ಏನೂ ಇಲ್ಲವೇ ಇಲ್ಲ. ಸರಿ ಇರೋ ಬದಲು ವಿವೇಕಯುತವಾಗಿ ಯಾಕಿರಬಾರ್ದು? ಜಗತ್ತಿನಲ್ಲಿ ವಿವೇಚನೆ ಬೇಕು, ಈ ನೀತಿಬದ್ಧ ಜನರು ಯಾವಾಗಲೂ ಸಮಸ್ಯೆನೇ. ಬಲವಾದ ನೈತಿಕತೆಗಳನ್ನು ಹೊಂದಿದ್ದರೆ ಜಗತ್ತಲ್ಲಿ ಯಾರೂ ಸರಿ ಇಲ್ಲ ಅನ್ಸತ್ತೆ. ಜಗತ್ತಲ್ಲಿ ಯಾರೂ ಸರಿ ಇಲ್ಲ ಅಂತಾದರೆ ನಿಮಗೆ ಮಾನಸಿಕ ಸಮಸ್ಯೆ ಇದೆ ಅಂತ. ಮಾನಸಿಕ ಅಸಮತೋಲನದ ಮೊದಲ ಲಕ್ಷಣ ಅಂದರೆ ಯಾರೂ ಸರಿ ಇಲ್ಲ ಅಂತ ಯೋಚಿಸೋದು. ಸೊ ಮೊರಾಲಿಟಿ ಇಸ್ ಜಸ್ಟ್ ದಟ್, ಇಟ್ಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಇನ್ಸ್ಯಾನಿಟಿ. ನೈತಿಕತೆ ಅಂದರೆ ಹುಚ್ಚುತನದ ಕಡೆಗೆ ಮೊದಲ ಹೆಜ್ಜೆ. ಸ್ವಲ್ಪ ವಿಸ್ತರಿಸಬೇಕಷ್ಟೇ, ವಿಸ್ತರಿಸಿದರೆ ಅಲ್ಲಿಗೆ ತಲುಪ್ತೀರಿ. ಬಹುಶಃ ಅಷ್ಟು ವಿಸ್ತರಿಸದೆ ಸ್ವಲ್ಪ ಬಗ್ಗಿಸ್ತೀರಿ, ಹಾಗಾಗಿ ನಡೆಯುತ್ತೆ. ಇವು ಮಾನವೀಯತೆಗೆ ಪರ್ಯಾಯಗಳು. ಈಗ ನಮ್ಮ ಶಿಕ್ಷಣ ವ್ಯವಸ್ಥೆ, ಸಾಮಾಜಿಕ ಕಾರ್ಯವೈಖರಿ ಮನುಷ್ಯನಲ್ಲಿ ಮಾನವೀಯತೆಯನ್ನು ಬಡಿದೆಬ್ಬಿಸೋಕೆ ಹೆಚ್ಚೇನೂ ಮಾಡ್ತಿಲ್ಲ. ನೈತಿಕತೆಯೊಂದಿಗೆ ನಿಭಾಯಿಸೋಕೆ ನೋಡ್ತೀವಿ, ಅದು ಯಾವತ್ತೂ ಕೆಲಸ ಮಾಡಿಲ್ಲ. ನಾವೀಗ ಬೇರೆ ಬೇರೆ ನೈತಿಕ ಪಂಥಗಳಲ್ಲಿ ಜನರನ್ನು ವಿಭಜಿಸ್ತಿದ್ದೀವಿ. ಅವರು ಸದಾ ಜಗಳ ಆಡ್ತಾರೆ, ಯಾಕಂದರೆ ಯಾರೋ ನಿಮ್ಮ ನೈತಿಕತೆಯೊಳಗೆ ಫಿಟ್ ಆಗಲ್ಲ, ಯಾಕಂದರೆ ನೀವೇ ಫಿಟ್ ಆಗಲ್ಲ. ರಹಸ್ಯವಾಗಿ ಅದನ್ನು ಮುರಿಯೋದಕ್ಕೆ ಗೊತ್ತಿದ್ದ ಹೊರತು. ಅರ್ಥ ಆಯ್ತಾ? ಇಲ್ಲದಿದ್ದರೆ ಅದು ಕೆಲಸ ಮಾಡಲ್ಲ. ಯಾಕಂದರೆ ನೈತಿಕತೆ ಬರೀ ವೃತ್ತಿಗೆ ಅಂಟಿರಲ್ಲ, ಜೀವನದ ಎಲ್ಲ ಅಂಶಗಳ ಒಳಗೂ ಪ್ರವೇಶಿಸುತ್ತೆ. ನನ್ನ ವೃತ್ತಿಯಲ್ಲಿ ಯಾವುದನ್ನು ಮಾಡೋದು ಸರಿ ಅಂತ ಯೋಚಿಸ್ತಾ ಹೋದರೆ ಜೀವನದ ಎಲ್ಲ ಹಂತಗಳಲ್ಲೂ ಹಾಗೆ ಯೋಚಿಸ್ತಾ ಹೋಗ್ತೀರಿ ಅಲ್ವಾ? ಇದು ಸರಿಯಾದ್ದು ಅಂತ ನೀವು ಯೋಚಿಸಿ ಇನ್ಯಾರೋ ಅದು ಸರಿಯಾದ್ದು ಅಂತ ಯೋಚಿಸಿದರೆ ಒಂದು ತಿಕ್ಕಾಟ ಶುರುವಾಗುತ್ತೆ, ನಿರಂತರ ತಿಕ್ಕಾಟ. ನಿಮ್ಮೊಳಗಿನ ಮಾನವೀಯತೆಯನ್ನು ಬಡಿದೆಬ್ಬಿಸಿದರೆ ಆ ಕ್ಷಣಕ್ಕೆ ಬೇಕಿರೋ ವಿವೇಕಯುತ ಕೆಲಸ ಮಾಡ್ತೀರಿ, ಅದು ಮಾತ್ರ ಮುಖ್ಯವಾಗೋದು. ನಿಮ್ಮ ಕಾರ್ಯಗಳು ನೀವಿರೋ ಆಯಾ ಸನ್ನಿವೇಶಕ್ಕೆ ತಕ್ಕನಾಗಿ ಇರಬೇಕು. ಸನ್ನಿವೇಶ ಯಾವಾಗಲೂ ಬದಲಾಗ್ತಿರತ್ತೆ, ಅದಕ್ಕೆ ತಕ್ಕನಾಗಿ ನೀವು ಬದಲಾಗದಿದ್ದರೆ ಹೊಸ ಪೀಳಿಗೆಯವರಿಗೆ ಈ ನೈತಿಕ ಜನರು ಯಾವಾಗಲೂ ಹಳೆ ಕಾಲದವರಂತೆ ಕಾಣ್ತಾರೆ ಅಲ್ವಾ? ಇವರು ಯಾಕಿನ್ನೂ ಬದುಕಿದ್ದಾರೆ ಅಂತ ಆಶ್ಚರ್ಯ ಪಡ್ತಾರೆ. ಹೌದು, ಅತಿಯಾಗಿ ನೈತಿಕತೆ ಅಂತಿದ್ರೆ ಯಾಕೆ ಬದುಕಿದ್ದಾರೆ ಅಂತ ನಿಮ್ಮ ಮಕ್ಕಳು ಅಂದುಕೋತಾರೆ. ಯಾಕಂದರೆ ನೀವು ಬೇರೆಲ್ಲಿಂದಲೂ ಬಂದವರಂತೆ ಕಾಣ್ತೀರಿ. ನೀವು ಮಾಡಬಹುದಾದ ವಿವೇಕಯುತ ಕೆಲಸ ನಿಮಗೆ ಮತ್ತು ಸುತ್ತಲಿನ ಎಲ್ಲರಿಗೂ ಯಾವುದು ಒಳಿತನ ತರತ್ತೆ ಅನ್ನೋದನ್ನು ನೋಡೋದು. ಇದನ್ನು ನಿಗದಿ ಮಾಡಬಹುದಾ? ನಿಗದಿ ಮಾಡೋಕ್ಕಾಗೋಲ್ಲ, ನಾವು ಅದಕ್ಕೆ ಸಂವೇದಿಯಾಗಬೇಕು. ಪ್ರತಿಕ್ಷಣ ಅದಕ್ಕೆ ಸಂವೇದಿಯಾಗಿರಬೇಕು. ಸನ್ನಿವೇಶ ಬದಲಾದಂತೆ ಏನು ಮಾಡ್ತೀವಿ ಅನ್ನೋದು ಬದಲಾಗಬೇಕು.